ಸಭೆ ಈ ಗ್ರಾಮದಲ್ಲಿದ್ದೀವಿ. ಸೊ ಇವತ್ತು ಒಂದು ಮುಖ್ಯವಾದ ವಿಷಯ ಏನಂದ್ರೆ, ಸುಮಾರು ನಾವು 4 ತಿಂಗಳ ಹಿಂದೆ ಒಂದು ಹಸನ್ ಸಾಬ್ ಅವರ ತೋಟದಲ್ಲಿ ಬಾಳೆ ಗಿಡದ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ. ಸೊ 4 ತಿಂಗಳಾದ ಬಳಿಕ ಈಗ ಸುಮಾರು 4 ತಿಂಗಳಾದ ಬಳಿಕ ಇವತ್ತು ಒಂದು ಒಳ್ಳೆ ಬಾಳೆ ಬಂದಿದೆ ಅವ್ರದ್ದು. ಸೊ ಆ ಬಾಳೆ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಅಂತ ತನ್ಸನ್ನು ಒಂದು ವಿಡಿಯೋ ಮಾಡಿದ್ವಿ. ಇವತ್ತು ನಮ್ಮ ಮುಖ್ಯವಾಗಿ ಹಸನ್ ಸಾಬ್ ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನೀವು ಯಾವ ಬಾಳೆ ಬೆಳೀತಾ ಇದ್ದೀರಾ ಸರ್? ನಾನು G9 ರೀ. G9. ಸೊ ಇದೇ ವರ್ಷ ಬೆಳೀತಾ ಇದ್ದಾರೆ, ಮೊದಲಿನಿಂದ ಬಾಳೆ ಬೆಳೀತಾ ಇದ್ದಾರೆ ತಾವು? ಮೊದಲಿನಿಂದ ಬಾಳೆ ಬೆಳೀತಾ ಇದ್ದಾರೆ. ಸೊ ಮೊದಲಿನ ಬಾಳೆಗೂ ಈ ಬಾಳೆಗೂ ಸ್ವಲ್ಪ ಏನಾದ್ರೂ ವ್ಯತ್ಯಾಸ ಕಾಣ್ತಾ ಇದೆ? ಬಾಳೆ ವ್ಯತ್ಯಾಸ ಇದೆ. ಬಾಳೆ ವ್ಯತ್ಯಾಸ ಇದೆ. ಈ ನಿಮ್ಮ ಬಾಳೆ ಹೌದಾ? ಹೌದ್ರಿ. ನಿಮ್ಮ ಹೊಲದಲ್ಲಿ ಯಾರಾದ್ರೂ ಬೇರೆಯವ್ರ ಹೊಲದಗಿಂತ ನಿಮ್ಮ ಬಾಳೆಯಲ್ಲಿ ಏನಾದ್ರೂ ವ್ಯತ್ಯಾಸ ಕಾಣ್ತಾ ಇದೇನ? ವ್ಯತ್ಯಾಸ ಅದಾರಿ ನೋಡ್ರಿ. ವ್ಯತ್ಯಾಸ ಇದೇನೆ. ಹೌದು. ಸೊ ನೀವು ಈಗ ಬಾಳೆ ಅಗಿಗಳಿಗೆ ಎಷ್ಟು ಖರ್ಚು ಮಾಡಿದ್ರ ಸರ್? ಅಗಿಗ್ರಿ 3000 ಅಗಿ ಐತ್ರಿ. ಹಾಂ, 3000 ಅಗಿ. ಎಷ್ಟಕ್ಕೊಂದು ಅಗಿ ತೊಗೊಂಡ್ರಿ ಸರ್ ತಾವು? 15 ರೂಪಾಯಿ. 15 ರೂಪಾಯಿಗೆ ಅಂದ್ರೆ 3000ಕ್ಕೆ 45,000 ರೂಪಾಯಿ ಇದು ಮಾಡಿದ್ರಿ ಸರ್. ಬಾಳೆ ಸ್ಟಾರ್ಟಿಂಗ್ ಕೊನೆಯವರೆಗೂ ನೀವು ಎಷ್ಟು ಖರ್ಚು ಮಾಡಿದ್ರ ಸರ್? ಈಗ ಬಾಳೆ ಶುರು ಹಿಡಿದು ಈಗ ಈ ಲಾಸ್ಟ್ ಸ್ಟೆಪ್ ವರೆಗೂ ಎಷ್ಟು ಸ್ಟೆಪ್ ಮಾಡಿದ್ರಿ? ಒಂದು 20,000 ರೀ. 20,000 ರೂಪಾಯಿ ಖರ್ಚು ಮಾಡಿದಾರೆ ಸರ್. ಇಲ್ಲಿ ನೋಡಿ, ಬಾಳೆ ಅಗಿಗೆ ಕೇವಲ ಅವರು 50,000 ಬಾಳೆ ಅಗಿಗೆ ತೊಗೊಂಡಿದ್ದಾರೆ. ಆದರೆ ಶುರು ಹಿಡಿದು ಕೊನೆವರೆಗೂ ಬಾಳೆಗೆ ಏನು ಮಾಡಿದ್ದಾರೆ ಅವರು, ಹಾಕಿದಂಥ ಹೌದಾ ನಮ್ಮ ಆ್ಯಡ್ ಶಾಪ್ ಪ್ರಮೋಷನ್ ಹಾಕಿದಂಥ ಮಸಾಲೆಗಳು ಏನಿವೆ ಅಂದರೆ ಕೇವಲ 20,000 ರೂಪಾಯಿ ಮಾಡಿದ್ದಾರೆ. 20,000ದಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ ತಮ್ಮ ಬಾಳೆ ಸಂಪೂರ್ಣವಾದಂಥ ಇಲ್ಲಿ ನೋಡ್ಬೋದು, ನೀವು ಬಾಳೆ ಗಿಡಗಳನ್ನು ನೋಡ್ಬೋದು. ಒಳ್ಳೆ ರಿಸಲ್ಟನ್ನು ಕೂಡ ನಾವು ಅವರಿಗೆ ಕೊಟ್ಟಿದ್ದೀವಿ. ಸೊ ಯಾರಿಗಾದರೂ ನಾವು ಆ್ಯಡ್ ಶಾಪ್ ಪ್ರಮೋಷನ್ದು ಬರೀ ನಾವು ಏನಂದರೆ ಹೇಳೋದಲ್ಲ, ನಾವು ಮಾರ್ಕೆಟಿಂಗ್ ಮಾಡೋದು ಅಲ್ಲ. ಆದರೆ ಅವರಿಗೆ ಪ್ರತಿ ಅಂದರೆ ಒಂದು ಗಿಡ ಒಂದು ಸಸಿ ಹುಟ್ಟಿನಿಂದ ಅದು ಕೊನೆಯವರೆಗೆ ಅಂದರೆ ರಿಸಲ್ಟ್ ಬರೋವರೆಗೂ ನಾವು ಏನು ಮಾಡ್ತೀವಿ ಅಂದರೆ ಅವರಿಗೆ ಗೈಡೆನ್ಸ್ ಕೊಡ್ತೀವಿ ಮತ್ತು ಒಂದು ಉತ್ತಮವಾದಂಥ ಬಾಳೆ ರಿಸಲ್ಟ್ ಕೂಡ ಕೊಟ್ಟಿದ್ದೀವಿ. ಅದಕ್ಕೆ ಮುಖ್ಯವಾಗಿ ಉದಾಹರಣೆ ಅಂದರೆ ನಮ್ಮ ಹಸನ್ ಸಾಬ್ ಅವರು. ಹಸನ್ ಸಾಬ್ ಅವರಿಗೆ ತುಂಬ ಧನ್ಯವಾದಗಳು.